ಓಕೆ ಸರ್, ಬಿಗ್ ಬಾಸ್ ಮನೆಯಲ್ಲಿ ತುಂಬ ಟಾಕ್ ಆಗಿದ್ದು ನಿಮ್ಮ ವರ್ತನ್ ಮತ್ತು ಫ್ರೆಂಡ್ಶಿಪ್ಪು, ಇದನ್ನು ಮುಂದೆ ಯಾವ ಥರ ಕ್ಯಾರಿ ಮಾಡ್ತೀರಾ ಸರ್ ನೀವು? ಸರ್ ಖಂಡಿತ ಸರ್, ಫ್ರೆಂಡ್ಶಿಪ್ಗೆ ಕ್ಯಾರಿ ಮಾಡಬೇಕು ಖಂಡಿತ. ಅವಕಾಶ ಸಿಕ್ತಾಗೆಲ್ಲ ಅವ್ರಿಗೇನು ನಾನು ಸಲಹೆಗಳು ಕೊಡಬೇಕು ಅಥವಾ ಪ್ರೀತಿನ ಹೇಗೆ ಸಂಪಾದನೆ ಮಾಡಬೇಕು ಮಾಡ್ತೀನಿ. ಅವರು ಅದೇ ಥರ ಇದ್ದಾರೆ. ನಮ್ಮಿಬ್ಬರು ಮಧ್ಯೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್. ನೀನು ಅದನ್ನಂಗೆ ಮಾಡಿಕೊಡು, ನಾನು ಇದ್ನಿಂಗೆ ಮಾಡ್ಕೊಡ್ತೀನಿ ಅಂತ ಏನಿಲ್ಲ ಸರ್. ಒಟ್ಟಿಗೆ ಬಂದಿದ್ದೀವಿ, ಫ್ರೆಂಡ್ಶಿಪ್ನ ಗಳಿಸಿದ್ದೀವಿ, ಬೀನ್ ಬ್ಯಾಗಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ, ಫಿನಾಲೆವರೆಗೂ ಬಂದಿದ್ದೀವಿ. ನನ್ನ ಕಣ್ಣೀರಿಗೆ ಅವ್ರ ಜೊತೆಯಾಗವ್ರೆ, ಅವ್ರ ಕಣ್ಣೀರಿಗೆ ನಾನು ಜೊತೆಯಾಗಿದ್ದೀನಿ. ಅವರ ಕಷ್ಟಗಳಿಗೆ ನಾನು ಸಾರಥಿಯಾಗಿದ್ದೀನಿ, ನನ್ನ ಕಷ್ಟಗಳಿಗೆ ಅವ್ರು ಸಾರಥಿಯಾಗವ್ರೆ. ಒಂದು 111 ದಿನ ಒಂದು ಸುದೀರ್ಘವಾದಂಥ ಚರ್ಚೆ ಮಾಡಿದ್ದೀವಿ ಸರ್, ಸುದೀರ್ಘ ಚರ್ಚೆ. ಆ ಸುದೀರ್ಘ ಚರ್ಚೆ ಇನ್ನೂ 100 ವರ್ಷದವರೆಗೂ ಇರುತ್ತೆ ಸರ್. ಫ್ರೆಂಡ್ಶಿಪ್ ಕೊನೆವರೆಗೂ ಇರುತ್ತೆ. ನಾನು ಸ್ನೇಹಕ್ಕೆ ಬೆಲೆ ಕೊಡ್ತೀನಿ, ಅವರು ಕೊಡ್ತಾರೆ, ನಂಬಿಕೆ ಇಟ್ಟಿದ್ದೀವಿ. ಯಾರು ಏನು ಹೇಳಿದ್ರು ತಲೆ ಕೆರೆಸ್ಕೊಂಡಿಲ್ಲ, ಹಂಗೆ ಬಾಳ್ತೀವಿ ಸರ್. ಸರ್, ಬಿಗ್ ಬಾಸ್ ಜರ್ನಿ ನಡೀಬೇಕಾ ಸಡನ್ ಆಗಿ ಒಂದು ವಾರ ಕಾಣೆ ಆಗಿಬಿಡ್ತಾರೆ, ಹೊಡ್ತವ್ರು, ನಿಮ್ಮ ಮನಸ್ಥಿತಿ ಯಾವ ಥರ ಇತ್ತು, ಏನು ಯೋಚನೆ ಮಾಡ್ತೀವಿ? ಊಟ ಸೇರಲ್ಲ, ಒಂದು ಎದೆ ಡಗಡಗಡಗ ಅಂತ ಇರ್ತದೆ, ಏನಾದರೂ 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 ಅಂತ ತುಂಬ ಚರ್ಚೆಗಳಾಗುತ್ತೆ. ಒಂದು ದಿವಸ ಬರ್ತಾರೆ, ಬಂದು ಒಂದು ವಾರ ಆಡಿ ಎಲ್ಲ ಆದಮೇಲೆ ಮನೆಗೆ ಹೋಗ್ಬೇಕು ಅಂತಾರೆ. ಹೌದು, ಆವಾಗ ನಾನು ಹತ್ತು ಕರೆದು ಸಾಂತ್ವನ ಮಾಡೋದಕ್ಕೆ ನನಗಂತೂ ಸುಸ್ತಾಗೋಯ್ತು ಸರ್. ಅವ್ರನ್ನೊಂದು ಒಳ್ಳೆ ಮನುಷ್ಯನ್ ಮಾಡಿ ಉನ್ನತ ಮಟ್ಟಕ್ಕೆ ತೋರಿಸ್ಬೇಕು ಅನ್ನೋ ನನ್ನ ಆಸೆ ಸರ್. ಯಾಕಂದರೆ ಹಳ್ಳಿಕಾರ ಸಂತತಿ, ರೈತರ ಹೋರಾಟಗಾರ, ಹೌದು, ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡವರು ಹೋರಾಟ ಮಾಡಬೇಕು ಅಂತ ಬಂದವರು. ಅವರು ಆ ಹೋರಾಟ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನೊಂದು ಹೋಗ್ಬೇಕಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಏನು ವಿಚಾರಗಳನ್ನ ಹೇಳದೆ ಹೋಗ್ತಾವ್ರಲ್ಲ ಅಂತ ಅಂದಾಗ ನನಗೆ ಬೇಜಾರಾಯಿತು. ಸೊ ಆ ಒಂದು ವಿಚಾರದಲ್ಲಿ ಅವ್ರನ್ನ ಉಳಿಸ್ಕೊಳ್ಳಬೇಕು ಅನ್ನೋ ಸತತ ಹೋರಾಟದಲ್ಲಿ ನಾವು ಗೆದ್ವಿ. ಕೊನೆಗೆ ಅವ್ರ ಅಮ್ಮ ಬಂದು ಉಳಿಸಿದ್ರು. ಸರ್, ಈಗ ಹೊರಗಡೆ ಬಂದು ಗೊತ್ತಾಯ್ತು ಏನು ಕಾರ್ ಆಚೆ ಹೋಗಿದ್ದು ಅಂದ್ಬಿಟ್ಟು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಮತ್ತೆ ಫೋನ್ ಏನು ಮಾತಾಡಿದ್ರು ಅವ್ರ ಜೊತೆ ಬಂದು? ಇಲ್ಲ ಇಲ್ಲ, ನನಗೆ ಫೋನ್ಗೆ ಸಿಗ್ತಾನೆ ಇಲ್ಲ. ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು, ನಿನ್ನೆ ರಾತ್ರಿ ಫೋನ್ ಮಾಡಿದ್ರು. ಫೋನ್ ಮಾಡಿ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಅಣ್ಣ ಅಂತಂದ್ರು. ಈಗ ನ್ಯೂಸಲ್ಲಿ ಇಂಟರ್ವ್ಯೂನೆಲ್ಲ ಕೊಡ್ತಾವ್ರೆ. ಹೌದು, ಮಾಡಲಿ, ಅವ್ರೊಂಚೂರು ಫ್ರೀ ಆಗಲಿ ಅಂತ ಅಷ್ಟೇ. ಓಕೆ ಸರ್, ನಿಮ್ಮ ವೈಫ್ ಏನು ಹೇಳೋದು ನಿಮ್ಮ ಕಂಪ್ಲೀಟ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೊರಗಡೆ ಬಂದಾಗ ಏನು ಚರ್ಚೆ ಮಾಡಿದ್ರು ನಿಮ್ಮ ಜೊತೆ? ನಮ್ಮ ವೈಫಾ? ನಮ್ಮ ವೈಫ್ದು ಕೇಳೋಕ್ಕಲ್ಲ. ಅವಳು ಅವಳು ನೀನು ಹಂಗೆ ಆಡಬೇಕಾಗಿತ್ತು, ನೀನು ಹಿಂಗೆ ಆಡಬೇಕಾಗಿತ್ತು ಅಂದ್ಲು. ನಾನು ಹೆಂಗೆ ಆಡಬೇಕು ಆಗಿತ್ತು ಅಂತ ನಾನು ಅವ್ಳಿಗೆ ಹೇಳಿದೆ, ಹೆಂಗೆ ಆಡದೆ ಅಂತ ಹೇಳಿದೆ. ಅದಕ್ಕೆ ಅವಳು ಹ್ಞೂ ಕರೆಕ್ಟಾಗಿ ಆಡಿದ್ದೆ ಬಿಡು ಅಂದ್ಲು. ಯಾಕೆಂದರೆ ಈಗ ನಾನು ಹೆಂಡತಿ ಒಂದು ಮಾತಾಡೋಳು, ಲೆಟ್ರಲ್ಲೂ ಬರೆದಿದ್ಲು ಆ್ಯಕ್ಚುಲಿ, ಹಿಂದೆ ಮಾತಾಡಬೇಡ ಮುಂದೆ ಮಾತಾಡು ಅಂತ. ನಾನು ಹಿಂದೆ ಮಾತಾಡೋ ಬದಲು ಮುಂದೆ ಮಾತಾಡಿದರೆ ಮಕ್ಕಳತ್ ಕಳಿಸಿರೋದು ನನಗೆ ಅಲ್ವಾ, ಮನಸ್ತಾಪ ಆಗಿರೋದು. ಖಂಡಿತ ಹಿಂದೆ ಮಾತಾಡಿದೆ, ಗೆದ್ದೆ. ನಾನು ಹಿಂದೆ ಮನೆಯವ್ರು ಹಿಂದೆ ಮಾತಾಡಿಲ್ಲ, ನಾನು ಬಾಲ್ಕನಿಲಿ ಮಾತಾಡಿದೆ. ಯಾರು ಮೆಟ್ಲತ್ತು ಬರ್ನಿಲ್ಲ ಕೇಳಿಸ್ಕೊಳಕ್ಕೆ, ಕರೆಕ್ಟ್ ಅಲ್ವಾ? ಕೇಳಿಸ್ಕೊಳಕ್ ಬಂದಿದ್ರು ನಾನು ಹೇಳ್ತಾ ಇರ್ತಿಲ್ವಾ? ಹೌದು. ಮನೆಗೆ ಕೇಳಿದ್ರು ಮಾತಾಡ್ತಿದ್ದಿ ಅಂತ, ಹ್ಞೂ ನಾನು ಮಾತಾಡ್ತಿದ್ದೀನಿ ನಿಮ್ಮ ಬಗ್ಗೆನೇ ಮಾತಾಡ್ಕೊ ಬಂದೆ ಅಂತ ಅಂದೆ. ಹೌದು, ಯಾಕೆ ಬಂದಿದ್ದೀನವ ಮನೆಗೆ ಮಾತಾಡಕ್ಕೇನೆ? ನಾನೇನು ಮಾಡಿದೆ? ಮಾತಾಡಿದ್ದೀರಾ ಅಲ್ವಾ? ಹೌದು, ಅಷ್ಟೇ ನಾನು ಮಾಡಿದ್ದು. ಅದು ಗೊತ್ತಾಗ್ಲಿಲ್ಲ ಆ್ಯಕ್ಚುಲಿ ಅವ್ರು ಯಾರಿಗೂ. ಬೀನ್ ಬ್ಯಾಗ್ ಅನ್ನೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ ಅಲ್ಲಿ, ಮಾತಾಡೋಕ್ಕೇನೆ ಒಂದು ಸೆಷನ್ ಮಾಡಿದ್ವಿ, ಎಲ್ಲರ ಬಗ್ಗೆನೂ ಮಾತಾಡಿದ್ವಿ. ಮನೆಗೆ ಗೊತ್ತಾಗ್ಬಿಡ್ತು ಸರ್ ಎಲ್ಲರೂ ಎಲ್ಲರ ಬಗ್ಗೆನೂ ಮಾತಾಡ್ತಾವನೆ ಅಂತ, ಅವರೇ ಫ್ರೀಡಮ್ ಬಿಟ್ಬಿಟ್ರು ಮಾತಾಡೋಕೆ ನಮ್ಮ ಬಗ್ಗೆ ಅಂತ. ವಿನಯ್ ಅಂತೂ ಬ್ರೋ ನನ್ನ ಬಗ್ಗೆ ಮಾತಾಡ್ತೇವೆ, ಅವರಿಗೆ ಹೋಗಿ ಮಾತಾಡು ಅಂತ ಆ ಸರ. ಆಮೇಲೆ ನನ್ನ ಹೆಂಡತಿ ಸಿಕ್ಕಿಬಿಟ್ಟು ಏನೇನು ನಡೀತು, ಏನೇನು ಆಯಿತು, ಹೆಂಗೆಂಗೆ ಆಯಿತು ಎಲ್ಲ ಹೇಳಿದೆ. ಒಂದು ಸ್ವಲ್ಪ ವಾವ್ ಅನ್ನೋಳು, ಅಯ್ಯೋ ಹಿಂಗೆಲ್ಲ ನಡೆದ್ಬಿಡ್ತಾ ಅಂತ ಕ್ಯೂರಿಯಾಸಿಟಿ ಅವಳಿಗೆ. ಆಮೇಲೆ ಅವಳಿಗೆ ಒಂದು ಕ್ರೆಡಿಟ್, ಅವಳಿಗೆ ಅಂದರೆ ನಾನು ಕಳಿಸಿದ್ಕೆ ಒಂದು ಫಿನಾಲೆವರೆಗೂ ಬಂದ್ರಲ್ಲ ಅಂತ. ಅದು ಆಮೇಲೆ ಹತ್ಲು ನಾನು ಬಂದಿದ್ದಕ್ಕೆ, ನಿನಗೆ ನೀನು ಬರೋ ಕಂಟೆಸ್ಟೆಂಟೇ ಅಲ್ಲ, ನೀನು ಎಷ್ಟು ನಗ್ಸಿದ್ಯಾ, ಎಷ್ಟು ಮಾಡಿದ್ಯಾ, ನೀನು ಯಾ ನೀನು ಕಳಿಸಿದ್ದೆ ನಂಗೆ ಒಟ್ಟೂರಿತ್ತು ಅಂತ. ಕಾಮಿಡಿಗೋಸ್ಕರ ಅವಳು ಕಾಲೇಳಿತ್ತಾಳೆ, ನಾನು ಕಾಲೇಳಿತ್ತೀನಿ. ಅದಲ್ಲದೆ ಇನ್ನರ್ ಫೀಲಿಂಗ್ಸು ಅಳೋದಷ್ಟೇ. ಬಿಗ್ ಬಾಸ್ ಮನೇಲಿ ಎಷ್ಟು ಪೇಮೆಂಟ್ ಕೊಟ್ಟರು ಅಂತ ಹೇಳ್ಬೋದಾ ಸತ್ಯನ? ಇದನ್ನು ಹೇಳ್ಬೋದು ಅಂತ ನೀವೇ ಹೇಳಿದ್ರೆ ಹೇಳ್ತೀನಿ. ಓಕೆ, ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಪೇಮೆಂಟ್ ತೊಗೊಂಡು ಮಾಡಿದವನಲ್ಲ. ನಾನು ಆ್ಯಕ್ಚುಲಿ ಫ್ರೀಯಾಗಿ ಹೋಗಿದ್ದೆ, ಆ್ಯಕ್ಚುಲಿ ಫ್ರೀಯಾಗಿ ಮಾಡಿದೆ. ಈಗ ಓಕೆನಾ? ಓಕೆ ಸರ್. ಹೆಡ್ಲೈನ್ಗೆ ಹಾಕ್ಬಿಡ್ತಿರಲ್ಲ ಫ್ರೀಯಾಗಿ ಏನಿಲ್ಲಪ್ಪ, ಪೇಮೆಂಟ್ ತಗೊಂಡೇ ಮಾಡಿದ್ದೀನಿ. ಆಮೇಲೆ ಇವನೇನು ಪೇಮೆಂಟ್ ತಗೊಂಡವಲ್ಲ ಅಂತ ಅಂದ್ಕೊಂಡು ಪೇಮೆಂಟ್ ತಗೊಂಡಿಲ್ವಲ್ಲ ಅಂತ ಏನಾದ್ರು ನ್ಯೂಸ್ ಕೇಸ್ ಮಾಡಿಬಿಟ್ರೆ ಹಂಗೇನು ಇಲ್ಲ, ಪೇಮೆಂಟ್ ತಗೊಂಡಿದ್ದೀನಿ. ಎಷ್ಟು ತಗೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಅದು ಸಸ್ಪೆನ್ಸು ಅಗ್ರಿಮೆಂಟು, ಹಂಗಾಗಿ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು. ಹಾಂ, ಸಿಗಾಚಿ ಬಿಡ್ತಾಯಿದ್ರಿ ಈಗ ನನ್ನ.